ಮನುಷ್ಯನಿಗೆಲ್ಲದಕ್ಕಿಂತ ತುಂಬ ಇಷ್ಟವಾದದ್ದು ಯಾವುದು ಲೋಕದಲ್ಲಿ ಪ್ರಾಣ ನಾನು ಸಾಯ್ತೇನೆ ತಾನು ಉತ್ಕಟವಾದ ವ್ಯಥೆಯಿಂದ ಕೂಡ್ಲಿಕ್ಕಾಗುವಂತಹ ವಸ್ತು ಯಾವುದರಿಂದ ಈಗ ಹಾಲನ್ನು ತೆಗೆದಾಗ ನನ್ನ ಪ್ರಾಣ ಹೋಯಿತು ಅಂತ ಅದಕ್ಕೆ ಯೋಚನೆ ಬರಲ್ಲ ಆದರೆ ಅದರ ಮಾಂಸ ತೆಗೆದಾಗ ನನ್ನ ಪ್ರಾಣ ಹೋಯಿತು ಅಂತ ಅನ್ನೋ ಯೋಚನೆ ಬರುತ್ತೆ ಆದರೆ ಆ ಕಾರಣಕ್ಕಾಗದು ಹಿಂಸೆ ಆ ಹಿಂಸೆಯ ದೃಷ್ಟಿಯಿಂದ ಮಾಂಸವನ್ನು ಅದಕ್ಕೆ ಅರ್ಥವೇ ಮಾಂ ಸಮತ್ತಿ ಇವತ್ತು ಒಂದು ಒಬ್ಬ ಪ್ರಾಣಿಯನ್ನು ಕೊಂದು ತಿಂದ ಅಂದರೆ ಅದಕ್ಕೆ ಪರ್ಮಿಷನ್ ಕೊಟ್ಟ ಹಾಗೆ ನನ್ನನ್ನು ತಿಂದರೆ ಮಾಂ ಸಂ ಅತ್ತಿ ನೀನು ನನ್ನನ್ನು ತಿಂದರೆ ನಿನ್ನನ್ನು ತಿನ್ಲಿಕ್ಕೆ ನನಗೆ ನೀನು ಪರ್ಮಿಷನ್ ಕೊಟ್ಟಿ ಅನ್ನೋದೇ ಮಾಂಸ ಶಬ್ದದ ಅರ್ಥ ಅದರಿಂದಾಗಿ ಅದು ಎರಡು ಪ್ರಭಾ ಪ್ರಮಾ ವಿಭಾಗಗಳಾಗಿ ನಾವು ಬಿಡಿಸುವುದಂತೂ ಲೋಕದಲ್ಲಿ ನಾವು ಅನಿವಾರ್ಯವಾಗಿ ನೋಡೇ ಇದ್ದೇವೆ ಆದರೆ ಏನು ಅಂದರೆ ಅವರು ಆಹಾರ ಅಲ್ಲ ಅಂತ ಹೇಳಿಲ್ಲ ಆದರೆ ಆಹಾರವಾಗಿ ಬೇಕಿಲ್ಲ ಅಂತ ಹೇಳುತ್ತಾರೆ ಯಾಕೆಂದರೆ ಉಳಿದ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯನ ಶರೀರದ ರಚನೆಯನ್ನು ನೋಡಿದಾಗ ಮಾಂಸಕ್ಕೆ ಅನುಗುಣವಾದ ಶರೀರ ಮಾಂಸಕ್ಕೆ ಅನುಗುಣವಾದ ಅವನ ತಿನ್ನುವ ದ ದವಡೆಯ ಸ್ವರೂಪ ಇಲ್ಲ ದೇಹದಲ್ಲೂ ಅದಕ್ಕೆ ಬೇಕಾದ ಅಷ್ಟು ರೀತಿಯ ಈಗ ನಾವು ಆಹಾರ ಒಳಗಿನಿಂದ ಜೀರ್ಣ ಆಗಬೇಕಾದರೆ ಹೇಗೆ ಬಾಲ್ ಬಾಯಿಯಲ್ಲಿ ಸಲೈವಗಳು ಬರ್ತಾವೋ ಹಾಗೆ ನಮ್ಮ ಮೇಧೋಜೀರಕಾಂಗದಲ್ಲಿ ಜಠರದಲ್ಲಿ ಕರುಳಿನಲ್ಲಿ ಬೇರೆ ಬೇರೆಯದೇ ಆದ ದ್ರವಗಳನ್ನು ಅದು ಸುರಿಸಿ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಪ್ರಾಣಿಗಳಲ್ಲಿ ಏನು ನೋಡ್ತೇವೋ ಅದನ್ನು ಮನುಷ್ಯನಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಬದುಕ್ತಾ ಇದ್ದಾನಲ್ವಾ ಅಂದರೆ ಅದು ಎಷ್ಟೋ ಭಾಗ ವ್ಯರ್ಥವಾಗಿ ಹೋಗುತ್ತೆ ಹೊರತು ಅವನಿಗೆ ಅದು ನಿಜವಾದ ಆಹಾರ ಅಂತ ಅವನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಈಗ ಇರುವುದನ್ನು ಶಾಸ್ತ್ರ ನಿಷೇಧ ಮಾಡಿಲ್ಲ ಆದರೆ ನೀವು ಬಿಟ್ಟಷ್ಟು ನೀವು ಉತ್ತಮವಾದ ಗತಿಯ ಕಡೆಗೆ ಹೋಗಬೇಕೋ ಹಿಂಸೆಯನ್ನು ಮಾ ಹಿಂಸ್ಯಾತ್ ಸರ್ವಾಭೂತಾನಿ ಇದು ವೇದದ ಒಕ್ಕೊರಲಿನ ಮಾತು ಯಾವ ರೀತಿಯಿಂದಲೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂಸೆಯನ್ನು ಬಿಟ್ಟು ಬದುಕಬೇಕು ಅಂತ ಹಾಗಾಗಿ ಎರಡು ಮುಖಗಳಲ್ಲಿ ನಾವು ಚಿಂತಿಸಿದ್ದೇವೆ ಸಸ್ಯಾಹಾರ ಮಿಶ್ರಾಹಾರ ಯಾಕೆಂದರೆ ಸಸ್ಯ ಇಲ್ಲದೆ ಮಾಂಸಾಹಾರಿ ಆಗೋದಿಲ್ಲ ಆದರೆ ಮಾಂಸಾಹಾರ ಮಾಂಸವೇ ಇಲ್ಲದೆ ಸಸ್ಯಾಹಾರಿ ಸಾಧ್ಯ ಇದೆ ಹಾಗಾಗಿ ಎರಡು ಪ್ರಭೇದ ಇದು ಒಂದು ಇನ್ ಜನರಲ್ ಸಾಮಾನ್ಯವಾಗಿ ಹೊರಲೋಕದಲ್ಲಿ ನಾವು ವಿಭಾಗ ಮಾಡಬಹುದಾದ ವಿಷಯ ಇನ್ನೊಂದು ದೃಷ್ಟಿಯಿಂದ ನಾವು ಯೋಚನೆ ಮಾಡಿದರೆ ಕೃಷ್ಣ ಇಲ್ಲಿ ಬಿಡಿಸಿ ಹೇಳುವಂಥದ್ದು ನಾನು ಅದಕ್ಕೆ ಸಸ್ಯಾಹಾರ ಮತ್ತು ಮಿಶ್ರಾಹಾರ ಅಂತ ಪ್ರಯೋಗ ಮಾಡಿದೆ ಆದರೆ ಕೃಷ್ಣ ಹೇಳುವುದು ಇದಕ್ಕಿಂತ ಸ್ವಲ್ಪ ವ್ಯ ವ್ಯತ್ಯಸ್ತವಾಗಿ ಹೇಳುತ್ತಾನೆ ಸಾತ್ವಿಕ ಆಹಾರ ರಾಜಸ ಆಹಾರ ತಾಮಸ ಆಹಾರ ಅಂತ ಬಹಳ ಎಷ್ಟು ಅದ್ ಅದ್ಭುತ ಅಂತ ಅನಿಸುತ್ತೆ ಅಂದರೆ ಈ ವಿಷಯಗಳನ್ನು ಕೃಷ್ಣ ನಿರೂಪಣೆ ಮಾಡಿದ ರೀತಿಯನ್ನು ಕೃಷ್ಣ ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ ಕೃಷ್ಣ ಹೀಗೆ ಹೇಳಿದ್ದಾನೆ ಅಂತ ನಾವು ಯೋಚನೆ ಮಾಡಿದರೆ ಬಹುಶಃ ನಮ್ಮ ಎಷ್ಟೋ ವಾದಗಳು ತನ್ನಿಂದ ತಾನೇ ಬುಡ ಇಲ್ಲದೆ ತಾನಾಗಿಯೇ ಮರ ಕಳಚಿ ಬೀಳುತ್ತೆ ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಮೂರು ರೀತಿಯಾದ ಆಹಾರ ಇದೆ ಪ್ರತಿಯೊಬ್ಬನೂ ಮೂರೂ ಥರದ ಆಹಾರವನ್ನು ಸ್ವೀಕರಿಸ್ತಾನೆ ಆದರೆ ಯಾವುದರಲ್ಲಿ ಪ್ರಮಾಣ ಜಾಸ್ತಿ ಇದೆಯೋ ಅವನನ್ನು ಆ ಕೆಟಗರಿಗೆ ಸೇರಿಸಬಹುದು ಈಗೊಬ್ಬ ಅಧ್ಯಾಪಕನಾಗಿದ್ದವನು ತಂದೆಯೂ ಆಗಿರ್ತಾನೆ ಅಣ್ಣನೂ ಆಗಿರ್ತಾನೆ ಆದರೆ ಅವನನ್ನು ಅಧ್ಯಾಪಕ ಅಂತಲೇ ಎಲ್ಲರೂ ಗುರುತಿಸೋ ಮೇಷ್ಟ್ರೇ ಅಂತ ಅವರನ್ನು ಪ್ರೀತಿಯಿಂದ ಯಾಕೆ ಕರೀತಾರೆ ಅಂದರೆ ಅವರು ಹೆಚ್ಚು ಹೆಚ್ಚು ತನ್ನ ಬದುಕನ್ನು ಅಧ್ಯಯನ ಮಾಡಿಸುವುದಕ್ಕೋಸ್ಕರ ಕಳೆದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಹೇಗೋ ಹಾಗೆಯೇ ಸತ್ವ ರಜಸ್ಸು ತಮಸ್ಸು ಅನ್ನೋದು ಪ್ರತ್ಯೇಕವಾಗಿ ಒಂದು ಶುದ್ಧವಾಗಿ ಸಿಗುವುದು ಸಾಧ್ಯ ಇಲ್ಲ ಶುದ್ಧ ಸತ್ವ ಶುದ್ಧ ರಜಸ್ಸು ಶುದ್ಧ ತಮಸ್ಸು ಅಂತ ಇಲ್ಲವೇ ಇಲ್ಲ ಸತ್ವ ಸತ್ವರಜ ಸ್ತಮಸ್ಸಿನಿಂದಲೇ ಕೂಡಿರುವಂಥದ್ದು ರಜಸ್ಸು ಸತ್ವರಜ್ ತಮಸ್ಸಿನಿಂದಲೇ ಕೂಡಿರುವಂಥದ್ದು ತಮಸ್ಸು ಸತ್ವರಜಸ್ತಮಸ್ಸಿನಿಂದಲೇ ಕೂಡಿರುವಂಥದ್ದು ಆಶ್ಚರ್ಯ ಅಂದರೆ ಅದರಲ್ಲಿ ಸೇರಿದ ಸತ್ವವು ಮತ್ತೆ ತಮಸ್ಸಿನಿಂದಲೇ ಕೂಡಿರುತ್ತೆ ಇದು ಆಚಾರ್ಯರು ಬಹಳ ಚೆನ್ನಾಗಿ ಭಾಗವತದ ಮೂರನೆಯ ಸ್ಕಂಧದ ಹನ್ನೊಂದನೆಯ ಅಧ್ಯಾಯದ ಅಷ್ಟೂ ಸೃಷ್ಟಿಯ ವಿಶೇಷತೆಗಳನ್ನು ನಿರೂಪಣೆ ಮಾಡುವಾಗ ಸರ್ಗಗಳ ವಿಶೇಷ ಒಂಬತ್ತು ಒಂಬತ್ತು ವಿಧವಾದ ಸರ್ಗಗಳನ್ನು ಹೇಳುವಾಗ ಈ ವೈಶಿಷ್ಟ್ಯವನ್ನು ತ್ರಿಗುಣಗಳ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡ್ತಾನೆ ಅದನ್ನು ಓದಿ ನಾವು ಇದನ್ನು ತಿಳ್ಕೊಂಡ್ರೆ ಇನ್ನೂ ಸ್ವಾರಸ್ಯ ಇದೆ ಆದರೆ ಸದ್ಯಕ್ಕಂತೂ ನಮಗೆ ಈಗ ಇಲ್ಲಿ ಹೇಳಿದ ಮಾತುಗಳಿಗೆ ನಾವು ಕಿವಿಯಾಗುವುದಾದರೆ ಕೃಷ್ಣ ಇಲ್ಲಿ ಹೇಳಿದ ಮಾತು ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದಯ ಆಹಾರಾ ಸಾತ್ವಿಕ ಪ್ರಿಯ ಆಯು ಆಯುಷ್ಯ ಯಾವುದು ಆಯುಷ್ಯವನ್ನು ವೃದ್ಧಿ ಮಾಡುವಂಥದ್ದೋ ಅದು ಸಾತ್ವಿಕ ಆಹಾರ ಸತ್ವ ಸತ್ವ ಅಂದರೆ ಬಲ ಅಂತ ಅಥವಾ ತಾಕತ್ತು ಅನ್ನುವ ಅರ್ಥದಲ್ಲಿ ಸದ್ಯಕ್ಕೆ ಇಟ್ಕೊಳ್ಳೋಣ ಈಗ ಬಲ ಎರಡು ರೀತಿ ಇದೆ ಬೌದ್ಧಿಕವಾದದ್ದು ಶಾರೀರಿಕವಾದದ್ದು ಎರಡೂ ರೀತಿಯಾದ ಬಲವನ್ನು ಇಟ್ಟುಕೊಂಡ್ರೆ ಸತ್ ಸತ್ವ ಅನ್ನೋದು ಶರೀರಕ್ಕೆ ಸಂಬಂಧಪಟ್ಟದ್ದು ಬಲ ಅಂತ ತಗೊಂಡಾಗ ಆತ್ಮಕ್ಕೆ ಸಂಬಂಧಪಟ್ಟದ್ದು ಎರಡಕ್ಕೂ ಎರಡೂ ಥರದ ವ್ಯಾಖ್ಯಾನ ಮಾಡಲಿಕ್ಕೆ ಬರುತ್ತೆ ಯಾಕೆಂದರೆ ಸತ್ವ ಅಂದರೆ ಮನಸ್ಸು ಅಂತ ಒಂದು ಅರ್ಥ ಇದೆ ಅದರಿಂದಾಗಿ ಮನಸ್ಸಿಗೆ ಸಂಬಂಧಪಟ್ಟ ಬಲ ಅಂತಿಟ್ಟುಕೊಂಡಾಗ ಆತ್ಮಬಲ ಬಲ ಅಂದಾಗ ದೈಹಿಕವಾದ ಬಲ ಅಂತ ಇಟ್ಟುಕೊಂಡಾಗ ದೇಹದ ಬಲವನ್ನು ಕೂಡ ನಾ ತಾಕತ್ತನ್ನು ಕೂಡ ಮನಸ್ಸಿನಲ್ಲಿಟ್ಟುಕೊಂಡ್ರೆ ಮೂರು ನಾಲ್ಕನೆಯದ್ದು ಆರೋಗ್ಯ ಯಾವುದನ್ನು ಸ್ವೀಕರಿಸಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೋ ಅದು ಸಾತ್ವಿಕವಾದ ಆಹಾರ ಅಂತ ಸುಖ ಪ್ರೀತಿ ವಿವರ್ಧನಾ ಆಹಾರ ತಿಂದ ಮೇಲೆ ಸುಖ ಆಗಬೇಕು ಆಹ್ ಚೆನ್ನಾಗಿತ್ತು ಅಂತ ಅನ್ನಿಸ್ಬೇಕು ಆಮೇಲೆ ಆ ಪದಾರ್ಥದ ಬಗ್ಗೆ ಪ್ರೀತಿ ಇರಬೇಕು ಅಂದರೆ ವಿವರ್ಧನಾ ಇದನ್ನು ಹೆಚ್ಚಿಸಬೇಕು ನಾಳೆಯೂ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ಬೇಕು ಆ ರೀತಿ ಇರುವಂಥದ್ದು ಮೂರನೇ ಇನ್ನೂ ಒಂದು ಮುಖದಲ್ಲಿ ಹೇಳ್ತಾನೆ ರಸ್ಯಾಹ ತುಂಬ ರಸರಸವಾಗಿರಬೇಕು ಅಂದರೆ ಬಹಳ ಬಾಯಿಗೆ ಖುಷಿ ಕೊಡುವಂಥದ್ದಾಗಿರಬೇಕು ಸ್ನಿಗ್ಧಾಹ ನಮ್ಮಲ್ಲಿ ಒಂದು ಆ ವಸ್ತುವಿನ ಸ್ವೀಕಾರ ಆದಮೇಲೆ ಎಲ್ಲರ ಜೊತೆಗೆ ಬೆರೆತು ಹೋಗುವಂತಹ ಹಾರ್ ಹಾರ್ದವಾದ ಮನಸ್ಸು ಬರುವ ಹಾಗಿರಬೇಕು ಹಾರ್ದವಾದ ಸ್ನಿಗ್ಧ ಅಂದರೆ ಸ್ನೇಹ ಅಂತ ಅರ್ಥ ಸ್ನೇಹದ ಭಾವದಿಂದಾಗಿ ಮನಸ್ಸು ಎಲ್ಲವನ್ನೂ ಒಪ್ಪಿಕೊಳ್ಳುವ ಸ್ಥಿತಿಗೆ ಬರಬೇಕು ಸ್ಥಿರ ತಿಂದ ಮೇಲೆ ಬಹಳ ಹೊತ್ತೋದು ದೇಹದಲ್ಲಿ ಇರಬೇಕು ತಿಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹಸುವಾಗುತ್ತೆ ಅನ್ನೋ ಥರ ಆಗಬಾರ್ದು ಇನ್ನು ಹೃದ್ಯ ಜೊತೆಗೆ ಬಹಳ ದಿವಸ ಅದರ ಬಗ್ಗೆ ಒಂದು ಆತ್ಮೀಯತೆ ಇರುವಂತೆ ಇರಬೇಕು ಇದಿಷ್ಟು ಆಹಾರ ಸಾತ್ವಿಕ ಪ್ರಿಯಾ ಸೂಕ್ಷ್ಮವಾದ ವಿಭಾಗಗಳನ್ನು ಕೃಷ್ಣ ಇಲ್ಲಿ ಬಿಡಿಸಿ ಹೇಳಿದ ಇದಿಷ್ಟು ಸಾತ್ವಿಕತೆಯನ್ನು ತಿಳಿಸುವ ಆಹಾರಗಳು ಅಂತ ಆದರೆ ಕೃಷ್ಣ ಇಲ್ಲಿ ಒಂದು ಸಣ್ಣ ಅಂಶವನ್ನು ಜೋಡಿಸಿಟ್ಟಿದ್ದಾನೆ ನಾವು ಇದನ್ನು ಹಾಗಾದರೆ ಇದು ತಿಂದವರೆಲ್ಲ ಸಾತ್ವಿಕರಾಗಿಬಿಡ್ತಾರಾ ಯಾಕೆಂದರೆ ಎಷ್ಟೋ ಜನ ಹೇಳೋದುಂಟು ನಾವು ಎಲ್ಲವನ್ನೂ ದೂರೀಕರಿಸಿದ್ದೇವೆ ಬೇಡ ಬೇಡವಾದ ಪದಾರ್ಥಗಳನ್ನು ಬೇಕು ಇದು ಹೊರಮುಖವಾದ ಬೆಳವಣಿಗೆಗೆ ಶ್ ಶಾಸ್ತ್ರೀಯವಾದ ಕ್ರಮದಲ್ಲಿಯೇ ಕೃಷ್ಣ ಹೇಳಿದ್ದಾನೆ ಆದರೂ ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ಕೆಲವೊಮ್ಮೆ ಇದಕ್ಕೆ ವೈರುಧ್ಯ ಕಾಣುತ್ತಲ್ವಾ ಅನ್ನೋದಕ್ಕೂ ಕೃಷ್ಣ ಇಲ್ಲೇ ಉತ್ತರ ಕೊಟ್ಟು ಸಾತ್ವಿಕರು ತಿಂದರೆ ಸಾತ್ವಿಕ ಪದಾರ್ಥ ವಿಶೇಷವಾದ ಫಲ ಕೊಡುತ್ತೆ ಒಳಗಿನಿಂದ ಅವನಲ್ಲೇ ಅತ್ಯಂತ ತಾಮಸಿಕ ಭಾವ ಇದ್ದರೆ ಇದು ಹೊರಗಿನಿಂದ ಸ್ವಲ್ಪ ದಿವಸದ ತನಕ ಅವನಿಗೆ ಶಕ್ತಿ ಕೊಡುತ್ತೆ ಇಲ್ಲ ಅಂತಿಲ್ಲ ಆದರೆ ಮತ್ತೆ ಅವನಿಗೆ ಸ್ವಲ್ಪ ಎಲ್ಲಿಯಾದರೂ ರಾಜಸಿಕವಾದದ್ದು ಸಾಮಸಿಕವಾದದ್ದು ಪದಾರ್ಥ ಸಿಕ್ಕಿದಾಗ ಅವನ ನಿಜವಾದ ಗುಣವೇ ಅದಕ್ಕೆ ಬಲ ಬಲಾರೋಗ್ಯ ಅಂತ ಹೇಳಿದ್ದು ಯಾವುದು ಸತ್ವ ಅಂದರೆ ಇಲ್ಲಿ ಒಳ್ಳೆಯ ನಡತೆ ಅಂತ ಅರ್ಥ ಒಳ್ಳೆಯ ನಡತೆಯನ್ನು ಉಂಟು ಮಾಡುವುದಕ್ಕೆ ಕಾರಣವಾದಂತಹ ಪದಾರ್ಥಗಳೆಲ್ಲವೂ ಕೂಡ ಸಾತ್ವಿಕವಾದ ಆಹಾರ ಅಂತ ಈ ಒಳ್ಳೆಯ ನಡತೆ ಅಂತನ್ನೋದು ಇಂಜೆಕ್ಟ್ ಮಾಡಿ ಬರುವಂಥದ್ದಲ್ಲ ಒಳ್ಳೆಯ ನಡತೆ ಅಂತ ಅನ್ನೋದು ಜೀವದ ಸ್ವಭಾವದಲ್ಲಿರುವುದಕ್ಕೆ ಬೇಕಾದರೆ ನಾವು ಪುಷ್ಟಿ ಕೊಟ್ಟು ಪುಷ್ ಮಾಡ್ಬೋದು ಇದು ನಿನಗೆ ಬೇಕಾದ ದಾರಿ ಇದರಲ್ಲಿ ನಡಿ ಅವನಿಗೆ ಹೌದು ಹೌದು ನನಗೂ ಇದೇ ಬೇಕಿತ್ತು ಹುಡುಕ್ತಿದ್ದೆ ಅಷ್ಟೇ ಈಗ ಸಿಕ್ತು ಕೃಷ್ಣ ಎಲ್ಲ ಉಪದೇಶ ಮಾಡಿದ ಮೇಲೆ ಅರ್ಜುನ ಹೇಳ್ತಾನಲ್ವಾ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ನನಗೆ ಈಗ ಎಲ್ಲ ಹೌದು ಹೌದು ನನಗೆ ನೀನು ಹೇಳಿದ್ದೆಲ್ಲವೂ ಗೊತ್ತಿತ್ತು ಮರ್ತೋಗಿತ್ತು ಈಗ ನೆನಪಾಯಿತು ಹಾಗೆಯೇ ಜೀವನಿಗೆ ನನಗೆ ಇದೇ ಬೇಕಿದ್ದದ್ದು ಇಲ್ಲಿ ತನಕ ಯಾವುದನ್ನೋ ಸರಿ ಅಂತ ಅಂದ್ಕೊಂಡು ಅದರ ಬೆನ್ನ ಹಿಂದೆ ಬಿದ್ದಿದ್ದೆ ಅನ್ನುವ ಗುಣದ ಕಡೆಗೆ ಸಾತ್ವಿಕವಾದ ಆತನ ನಿಜವಾದ ಪಥದ ಕಡೆಗೆ ಆತ ಸಾಕ್ತಾನೆ ಅಂತ ಎರಡನೇದು ಕಟ್ವಾಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಇದು ರಾಜಸ ಆಹಾರದ ಬಗ್ಗೆ ಕೃಷ್ಣ ಹೇಳಿದ ಮಾತು ಆಹಾರ ರಾಜಸ್ಯೇಷ್ಠಾ ದುಃಖ ಶೋಕಾಮಯ ಪ್ರದಾಹ ಯಾವ ಆಹಾರ ಕಟು ಅಂದರೆ ಖಾರ ಅಮ್ಲ ಅಥವಾ ಆಮ್ಲ ಎರಡೂ ರೀತಿ ಬಳಕೆ ಇದೆ ಕಟ್ವಮ್ಲ ಇಲ್ಲಿ ಹುಳಿ ತೀರ ಹುಳಿ ಪದಾರ್ಥ ಲವಣ ಅತ್ಯಂತ ಉಪ್ಪು ಪದಾರ್ಥ ಅಲ್ಲ ಇದನ್ನು ಬಳಸಲೇಬಾರದು ಅನ್ನುವ ಅರ್ಥದಲ್ಲಿ ಹೇಳಲಿಲ್ಲ ಯಾಕೆಂದರೆ ಕಟುವಾದ ಅಮ್ಲ ಕಟುವಾದ ಲವಣ ಅತಿಯಾದ ಉಷ್ಣ ಅತಿಯಾದ ತೀಕ್ಷ್ಣತೆ ಅತಿಯಾದ ರೂಕ್ಷ ಅಂತಂದರೆ ತೀರ ಒಣ ಪದಾರ್ಥದ ರೀತಿಯಲ್ಲಿ ಇರುವಂಥದ್ದು ರೂಕ್ಷ ವಿದಾಹಿನ ಯಾವುದು ತಿಂದ ಮೇಲೆ ದಾಹ ಹುಟ್ಟುತ್ತೋ ಯಾವುದನ್ನು ತಿಂದ ಮೇಲೆ ಒಳಗಿನಿಂದ ಹಿಂಸೆ ಶುರುವಾಗುತ್ತೋ ತಿಂದ ಮೇಲೆ ಯಾಕೋ ಕಿರಿಕಿರಿ ಆಗ್ತಾ ಇದೆ ಅಂತ ಅನ್ಸುತ್ತೋ ಅದನ್ನು ರಾಜಸ ಅದಕ್ಕೆ ಅವರು ಇನ್ನು ಬಿಡಿಸಿ ಹೇಳಿದ ದುಃಖ ಶೋಕ ಆಮಯ ಪ್ರದಾಹ ದುಃಖ ಯಾಕೋ ಸರಿ ಇಲ್ಲ ಏನೋ ಹೆಚ್ಚು ಕಮ್ಮಿಯಾಗಿದೆ ಇವತ್ತು ತಿಂದ ಮೇಲೆ ಯಾಕೋ ಮನಸ್ಸು ಸಮಾಧಾನವೇ ಇಲ್ಲ ತಿಂದ ಮೇಲೆ ಯಾರ ಎಲ್ಲರ ಮೇಲೂ ಸಿಟ್ಟು ಬರ್ತಾ ಇದೆ ಅನ್ನುವ ರೀತಿ ಇದ್ದರೆ ಅದು ದುಃಖ ಶೋಕ ಎರಡಕ್ಕೂ ಕಾರಣ ಆಗುತ್ತೆ ಶೋಕ ಅಂದರೆ ದುಃಖ ಎರಡೂ ಒಂದೇ ಥರ ಕಾಣಿಸೋ ಶಬ್ದ ಅದು ದುಃಖ ಶೋಕ ಏನು ಕೃಷ್ಣನಿಗೂ ಅವನ ಡಿಕ್ಷನರಿಯಲ್ಲಿ ಬೇರೆ ಶಬ್ದ ಸಿಗಲಿಲ್ಲ ಅಂತ ಕಾಣುತ್ತೆ ಶ್ಲೋಕ ತುಂಬಿಸ್ಲಿಕ್ಕೆ ಹಾಕಿಬಿಟ್ಟಿದ್ದಾನೆ ಅಂತ ದುಃಖ ಅಂದರೆ ಈಗ ಬಿದ್ದಾಗ ಆಗುವ ನೋವು ಏನೋ ಅದು ದುಃಖ ಬಿದ್ದು ಹತ್ತು ವರ್ಷ ಆದಮೇಲೂ ಅದನ್ನೇ ನೆನೆಸ್ಕೊಂಡು ಅಳುತ್ತಾನಲ್ಲ ಅದು ಶೋಕ ದುಃಖ ಆಗೋದು ತಪ್ಪಲ್ಲ ಅದಕ್ಕೆ ಕೃಷ್ಣ ಅಶೋಚ್ಯಾನನ್ವ ಶೋಚಸ್ತ್ವ ಪ್ರಜ್ಞಾವಾದಾಂಶ ಭಾಷಸೇ ಕೃಷ್ಣ ಶೋಕ ಮಾಡಬೇಡ ಹೇಳಿದ ದುಃಖ ಮಾಡಬೇಡ ಹೇಳಿಲ್ಲ ಬಿದ್ದಾಗ ದುಃಖ ಆಗಿಯೇ ಆಗುತ್ತೆ ಯಾಕೆಂದರೆ ಶರೀರಕ್ಕೆ ಪೆಟ್ಟು ಬಿದ್ದಾಗ ನನ್ನದು ಅನ್ನುವ ಭಾವ ಯಾರಿಗಿರುತ್ತೋ ಅವನಿಗೆ ದುಃಖ ಆಗಲೇ ಬೇಕದು ಹಾಗಾಗಲಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಈಗ ಸ್ಕಿನ್ ಕೆಲವೊಂದು ಸರ್ತಿ ತೆಟ್ ಕೀ ಅವನಿಗೆ ನೋವು ಆಗೋದಿಲ್ಲ ಅಂದರೆ ಚರ್ಮದ ಕಾಯಿಲೆ ಇದೆ ಬೇಗ ಹೋಗಿ ಬಾ ಅಂತ ಕಳಿಸಬೇಕಾಗತ್ತೆ ಇದು ದುಃಖ ಸಹಜ ಇದು ಆಗೋದನ್ನು ತಪ್ಪು ಅಂತ ಯಾರು ಯಾರೋ ಒಬ್ಬ ತುಂಬ ತೀಕ್ಷ್ಣವಾಗಿ ಚುಚ್ಚಿ ಮಾತಾಡಿದ ಮಾತಾಡಿದಾಗ ವ್ಯಥೆ ಆಯಿತು ಆಗ ದುಃಖ ಆಯಿತು ಸರಿ ಆದರೆ ಐವತ್ತು ವರ್ಷ ಆಗಿರುತ್ತೆ ಮತ್ತು ಅವತ್ತು ನನಗೆ ಸಭೆಯಲ್ಲಿ ಅವನು ಆ ರೀತಿ ಮಾತಾಡಿದ್ದನ್ನು ಸತ್ರು ಮರೆಯಲ್ಲ ಅಂತ ಅದನ್ನೇ ನೆನೆಸ್ಕೊಂಡು ಇನ್ನೂ ಕೆಲವರದ್ದಿರುತ್ತೆ ಯಾರಿಗೂ ಮನೆಯಲ್ಲಿ ಮಕ್ಕಳಿಗೆ ಶಾಲೆಗೆ ಕಳಿಸುವಾಗ ವ್ಯಾನು ಗೀನು ಎಲ್ಲ ಬರುತ್ತೆ ಮನೆಯಲ್ಲಿ ಕೂತ ಹಿರಿಯರೊಬ್ಬರು ಹೀಗೆ ಒಂದು ಸರ್ತಿ ನಾನು ಹೋದಾಗ ಮಾತಾಡ್ತಾ ಇದ್ದದ್ದು ಕೇಳಿಸಿ ಅದಕ್ಕೆ ನೆನಪಾಯಿತು ಹೇಳ್ತಾ ಇದ್ದೇನೆ ಏ ಈಗ ಅವ್ರಿಗೆ ಮನೆಯಲ್ಲಿ ಚಿಕ್ಕಾಪಟ್ಟೆ ಸಂಪತ್ತಿದೆ ಒಳ್ಳೆಯ ಸೋಪಾದ ಮೇಲೆ ಕೂತಿದ್ದಾರೆ ಕೈಗೆ ಕಾಲಿಗೆ ಆಳುಗಳಿದ್ದಾರೆ ತಂದು ತಟ್ಟೆಗೆ ತಿಂಡಿ ಕೊಡ್ತಾರೆ ತಿಂಡಿ ತಿಂದಾದ್ಮೇಲೆ ಅವರೇ ತೊಗೊಂಡು ಹೋಗ್ತಾರೆ ಕೈ ತೊಳಿಸ್ಲಿಕ್ಕೂ ಅಲ್ಲೇ ತರ್ತಾರೆ ಬೇಕಿದ್ದರೆ ಎದುರುಗಡೆ ದೊಡ್ಡದು ಮೂರ್ಖರ ಪೆಟ್ಟಿಗೆ ಇದೆ ಅಲ್ಲಿ ಒಳ್ಳೊಳ್ಳೆ ಹಾಡು ಏನೋ ಬರ್ತಾ ಇರುತ್ತೆ ಅದನ್ನು ಕೇಳ್ಕೊಂಡು ತಿನ್ಕೊಂಡು ಆ ಥರನೇ ಬದುಕಿದವರು ಆದರೂ ಆಗ ಅವರ ಯೋಚನೆ ನಾವು ಚಿಕ್ಕವರಿದ್ದಾಗ ನಮಗೆ ಯಾರಿದ್ರು ಈ ಥರ ಕಾರಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಎಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ನಡ್ಕೊಂಡೇ ಹೋಗಿದ್ವಿ ಅಂತ ತಿಂತಾಯಿರೋ ಒಳ್ಳೆಯ ಪದಾರ್ಥವನ್ನು ಸವಿಯದೆ ಆಗದ ಒಂದು ಐವತ್ತು ವರ್ಷದ ಹಿಂದೇನು ಘಟನೆ ಇಟ್ಕೊಂಡು ಅಳ್ತಾ ಕೂತಿರುವಂಥದ್ದು ಇದು ಶೋಕ ಈ ಶೋಕಕ್ಕೆ ಮದ್ದಿಲ್ಲ ಕೃಷ್ಣ ಹೇಳ್ತಾನೆ ಇಂಥ ಆಹಾರ ತಿನ್ನೋದ್ರಿಂದ ಈ ಥರದ ಶೋಕ ಜಾಸ್ತಿ ಆಗುತ್ತೆ ಯಾಕಂದರೆ ಅದು ಆಹಾರದ ಪ್ರಭಾವ ಅತಿಯಾದ ಖಾರ ಅತಿಯಾದ ಉಪ್ಪು ಅತಿಯಾದ ಅದು ಮತ್ತು ನೀವು ಅತಿಯಿಂದ ತಂದಾಗ ಒಬ್ಬೊಬ್ಬರ ದೇಹದ ಪ್ರಕೃತಿಯಲ್ಲೇ ಸ್ವಲ್ಪ ಕಮ್ಮಿ ಇರುತ್ತೆ ಆವಾಗದಾಗ ಅವರಿಗೆ ಅತಿಯಿಂದ ತನಿಸಲ್ಲ ಇದನ್ನೆಲ್ಲವನ್ನು ನಾವು ಮೆಜರ್ಮೆಂಟು ಟೊಪ್ಪಿಗೆ ಹೊಲಿದು ತಲೆಯನ್ನು ಸಿಕ್ಸೋದಲ್ಲ ಟೊಪ್ಪಿಗೆ ಮೊದಲೇ ಹೊಲಿದಿಡೋದು ಆಮೇಲೆ ತಲೆಯನ್ನು ತೋರಿಸೋದು ಆ ತಳೆಯ ತಲೆಯ ಅಳತೆ ತಗೊಂಡು ಆಮೇಲೆ ಟೊಪ್ಪಿಗೆ ಹೊಲಿಬೇಕು ಹಾಗಾಗಿ ಕೃಷ್ಣ ಇದನ್ನು ಬಹಳ ಜಾಗ್ರತೆಯಿಂದ ಹೇಳಿದ್ದಾನೆ ಆಯಾ ವ್ಯಕ್ತಿಗಳಿಗೆ ಅತ್ಯುಷ್ಣ ಯಾವುದು ಆಯಾ ವ್ಯಕ್ತಿಗಳಿಗೆ ಅತಿ ಶೀತ ಯಾವುದು ಎಲ್ಲವನ್ನು ಕೂಡ ಆ ರಾಜಸ ಅನ್ನುವ ಪದಾರ್ಥದಿಂದ ಹೇಳುತ್ತಾರೆ ಅಂದರೆ ಈಗ ಲೋ ಬಿ ಪಿ ಇದ್ದವನಿಗೆ ನಾವು ಸ್ವಲ್ಪ ಉಪ್ಪು ಪದಾರ್ಥವನ್ನು ಜಾಸ್ತಿ ಕೊಡಲೇಬೇಕಾಗುತ್ತೆ ಏ ಅತಿಯಾದ ಉಪ್ಪು ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ತಿನ್ನಿಸ್ಬೇಡಿಂದು ಪ್ರಾಣ ಹೋಗುತ್ತೆ ಒಂದು ಅದರಿಂದಾಗಿ ಆ ವ್ಯಕ್ತಿಗೆ ಅದು ಸಂಬಂಧಪಟ್ಟಂತೆ ಯೋಚನೆ ಮಾಡಿ ಸಮದೋಷ ಮಲಕ್ಕರಿಯ ಅವರವರ ಪಿತ್ತ ವಾತ ಕಫಗಳ ಯೋಚನೆಯೊಂದಿಗೆ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತಿರುವಂಥದ್ದು ಹಾಗಾಗಿ ಇದು ರಾಜಸಸ್ಯ ಇಷ್ಟ ಈ ಪದಾರ್ಥಗಳು ರಾಜಸ ವ್ಯಕ್ತಿಗಳಿಗೆ ಇಷ್ಟವಾಗುತ್ತೆ ಅಂದರೆ ಆಹಾರವನ್ನು ನೋಡಿ ಆತನ ಸ್ವಭಾವ ಮೇಲ್ನೋಟಕ್ಕೆ ನೂರಕ್ಕೆ ನೂರ ಅಳಿಲಿಕ್ಕಾಗಲ್ಲ ಮೇಲ್ನೋಟಕ್ಕೆ ಸಾತ್ವಿಕ ಪದಾರ್ಥಗಳನ್ನು ಇಷ್ಟಪಡೋನಾದಾಗ ಅವನಲ್ಲಿ ಒಂದು ಸ್ವಲ್ಪ ಸಾತ್ವಿಕತೆ ಹೆಚ್ಚಿದೆ ರಾಜಸ ಪದಾರ್ಥಗಳನ್ನು ಇಷ್ಟಪಡ್ತಾನೆ ಅಂದರೆ ಅವನಲ್ಲಿ ಸ್ವಲ್ಪ ರಾಜಸಿಕತೆ ಇದೆ ತಾಮಸ ಪದಾರ್ಥ ಅದು ಈಗ ಇನ್ನೂ ಒಂದು ಗಮನಿಸಬೇಕಾದ ಅಂಶ ಇದೆ ಅವನು ಸಾತ್ವಿಕ ಇರ್ತಾನೆ ಆದರೆ ರಾಜಸ ಪದಾರ್ಥ ಇಷ್ಟಪಡ್ತಿರ್ತಾನೆ ಯಾಕೆಂದರೆ ಅವನಿಗಿರುವ ಕೆಲಸ ಅಂಥದ್ದಿರುತ್ತೆ ಈಗ ಅವನು ಸೈನಿಕನಾಗಿರ್ತಾನೆ ಅವನಿಗೆ ಸ್ವಲ್ಪ ಖಡಕ್ಕಾದ ಪದಾರ್ಥಗಳನ್ನು ತಿನ್ನಬೇಕಾಗಿರುತ್ತೆ ಅದನ್ನು ಮೇಲ್ನೋಟಕ್ಕೆ ನೋಡಿದಾಗ ನೀವು ಹೇಳುವಾಗ ಅವನನ್ನು ನೀವು ರಾಜಸ ಅಂತ ಗುರುತಿಸಬಹುದು ಆದರೆ ಅವನು ಮಾಡುವ ಕೆಲಸ ಅವನಿಗಿರುವ ಆ ಕೆಲಸದಲ್ಲಿರುವ ತಾದಾತ್ಮ್ಯ ಅವನು ತನ್ನ ದೇವರಿಗೆ ಅರ್ಪಿಸಿ ಪ್ರಾಣವನ್ನು ಬೇಕಾದರೂ ಕೊಡ್ತೇನೆ ಅಂತ ಹೇಳುವ ನಿಷ್ಠೆ ಅದು ಒಬ್ಬ ಸಾತ್ವಿಕನಲ್ಲೂ ಕಾಣಲ್ಲ ಆದರೆ ಅವನಲ್ಲಿರುತ್ತೆ ಆದರೆ ಅದು ರಾಜಸ ಹಾಗಾಗಿ ನಾವು ಒಂದು ಯೋಚನೆ ಮಾಡಬೇಕಾದ್ದು ಅಂದರೆ ಇವತ್ತು ಸಾಮಾನ್ಯ ಒಂದು ನಿರಾಹಾರ ಅನ್ನುವ ಶಬ್ದವನ್ನು ಇನ್ನೊಂದು ರೀತಿಯಲ್ಲಿ ಇವತ್ತು ಜನ ಎಲ್ಲರೂ ಪಾಲಿಸ್ತಾ ಇರ್ತಾರೆ ಡಯಟ್ ಅನ್ನುವ ಶಬ್ದದಿಂದ ಕೃಷ್ಣ ಹೇಳಿದ್ದು ಬೇರೆ ರೀತಿ ಇವತ್ತು ಪಾಲನೆ ಆಗ್ತಾ ಇರೋದು ಬೇರೆ ರೀತಿ ಕೃಷ್ಣ ಏನು ಹೇಳಿದ ತಿನ್ನಬೇಕಾದದ್ದನ್ನು ಕಾಲಕ್ಕೆ ಸರಿಯಾಗಿ ತಿನ್ನಬೇಕು ಅದಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ನಮ್ಮಲ್ಲಿ ಇವತ್ತು ಕೆಲಸ ಕಮ್ಮಿ ಅದು ತಿನ್ನೋದು ಕಮ್ಮಿ ಶಕ್ತಿಯೂ ಕಮ್ಮಿ ಕೃಷ್ಣ ಶಕ್ತಿಯನ್ನು ಹೆಚ್ಚಿಸುವ ಅದಕ್ಕೆ ಆಯು ಸತ್ವ ಬಲಾರೋಗ್ಯ ಬಲ ಹೆಚ್ಚಿಸಬೇಕು ಆಯುಷ್ಯ ಹೆಚ್ಚಿಸಬೇಕು ಆರೋಗ್ಯ ಹೆಚ್ಚಿಸಬೇಕು ಹಾಗಿರುವ ಪದಾರ್ಥವನ್ನು ಚೆನ್ನಾಗಿ ತಿನ್ನಬೇಕು ತಿಂದ ಮೇಲೆ ಅದಕ್ಕೆ ಸರಿಯಾಗಿ ಕ್ರಿಯಾಶೀಲರಾಗಿರಬೇಕು ನಮ್ಮದು ಇವತ್ತ ಕೆಲಸನೇ ಕಟ್ ಮಾಡಿ ತಿನ್ನುದು ಆಮೇಲೆ ಔನ್ಸ್ ಲೆಕ್ಕದಲ್ಲಿ ಪೌಂಡ್ ಲೆಕ್ಕದಲ್ಲಿ ಗ್ರಾಮ್ ಲೆಕ್ಕದಲ್ಲಿ ತಿಂದು ಲೆಕ್ಕ ಹಾಕಿ ಕೊನೆಗೆ ಏನೂ ಶಕ್ತಿ ಇಲ್ಲದೆ ಚೂರು ಏನು ಉಫ್ ಅಂತ ಊದಿದರೆ ಹಾರಿ ಹೋಗುವಂಥ ಸ್ಥಿತಿಯ ಅನಾರೋಗ್ಯವನ್ನು ಅಥವಾ ದೇಹದ ಕೃಶತೆ ಅಂತ ಮಾತ್ರ ಹೇಳ್ತಾ ಇರಲಿಲ್ಲ ಒಳಗಿನಿಂದ ಒಂದು ತಾಕತ್ತೇ ಇಲ್ಲದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ನಾವು ಸ ಎರಡು ಮೂರು ಸಮಸ್ಯೆಗಳು ನಮ್ಮ ಸುತ್ತ ಕಾಣಿಕೊಳ್ ಕಾಣಿಸಿಕೊಳ್ಳುತ್ತೆ ಆಹಾರ ಬೆಳೆಯೋ ಕ್ರಮವೇ ಹಾಳಾಗಿದೆ ತಯಾರಿಸುವ ಕ್ರಮ ಮರೆತು ಹೋಗಿದೆ ತಿನ್ನುವ ಕ್ರಮ ಮೊದಲೇ ಹಾಳಾಗಿದೆ ಅದು ಹೇಳಲಿಕ್ಕೆ ಇಲ್ಲ ಅಂದರೆ ನಮಗೆ ತಿನ್ನುವಾಗ ಹೇಗೆ ಅದನ್ನು ಮೌನವಾಗಿ ಒಳ್ಳೆಯ ತತ್ವಚಿಂತನೆ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿದ್ದಾರೋ ಅದನ್ನೆಲ್ಲ ಬಿಟ್ಟು ನಾವು ಟಿ ವಿಯ ಮುಂದೆ ಕೂತ್ಕೊಂಡು ಅಥವಾ ಇನ್ನೇನೋ ಬೇರೆ ಪದ ವಿಷಯಗಳನ್ನು ಹಡ ಹಾಳು ಹರಟೆಗಳನ್ನು ಮಾಡಿಕೊಂಡು ಇರ್ತೇವೆ ಅದು ಒಂದು ಆಹಾರ ಕೆಡುವುದಕ್ಕೆ ಕಾರಣ ಎರಡನೇದು ಪದಾರ್ಥವನ್ನು ಮಾಡುವವನಿಗೆ ತುಂಬ ಶ್ರದ್ಧೆಯಿಂದ ಅವನು ಮಾಡಿದಾಗ ಮಾತ್ರ ಅದಕ್ಕೆ ಅಮ್ಮನ ಪದಾರ್ಥ ಅಷ್ಟು ಬೇರೆ ಅವಳಿಗೆ ದೇವರ ಕಲ್ಪನೆಯಿಂದ ನೇರವಾಗಿ ಬರದೇ ಇದ್ದರೂ ನನ್ನ ಮಕ್ಕಳಿಗೆ ಏನೂ ತೊಂದರೆ ಆಗಬಾರ್ದು ಅವರಿಗೆ ಹೊಟ್ಟೆ ತುಂಬಬೇಕು ಅನ್ನೋ ಪ್ರೀತಿಯಾದರೂ ಇರುತ್ತೆ ಅದರಿಂದಾಗಿ ಅದು ಮಗುವಿನ ಆರೋಗ್ಯಕ್ಕೆ ಕಾರಣವಾಗುತ್ತೆ ಮೂರನೇದು ಬೆಳೆಯುವ ರೀತಿ ಯಾಕೆಂದರೆ ಇವತ್ತು ಬೆಳೆಯುವ ರೀತಿ ಬೇಗ ಬೆಳಿಬೇಕು ತುಂಬ ಬೆಳಿಬೇಕು ಮತ್ತು ಅದರಿಂದ ನಾನು ಬೇಗನೆ ಶ್ರೀಮಂತ ಆಗಬೇಕು ಅನ್ನುವ ಈ ಯೋಚನೆಗೋಸ್ಕರ ಅದರ ಫರ್ಟಿಲೈಸರ್ ರೀತಿಯನ್ನು ಅದನ್ನು ಬೆಳೆಸುವ ಪ್ರದೇಶಗಳನ್ನು ಯಾವುದೋ ಪ್ರದೇಶದ ವಸ್ತುವನ್ನು ಇನ್ನೆಲ್ಲೋ ಬೆಳೆಸೋದು ಆಯಾ ಭೂಮಿಗೆ ಆಯಾ ಪದಾರ್ಥಗಳನ್ನು ಬೆಳೆಸಿ ತಿನ್ನುವ ಅಂದರೆ ಕೊಡುವ ಶಕ್ತಿ ಇದೆ ಅದಕ್ಕೆ ಪೃಥು ಆಯಾ ಪ್ರದೇಶದಲ್ಲಿ ಅದನ್ನು ಬೆಳೆದ ಅಂತ ಅವನ ಅವನ ಕಥೆಯಲ್ಲಿ ಒಂದು ಭೂಮಿಯಿಂದ ಬೆಳೆ ತೆಗೆದ ಅಂತ ಮಾತು ಬರುತ್ತೆ ಯಾವ್ಯಾವ ಪ್ರದೇಶದಲ್ಲಿ ಏನೇನು ಬೆಳಿಬೇಕೋ ಅದನ್ನೇ ಬೆಳೆದ ಅಂತ